ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೊಂದು ಸಮಸ್ಯೆಗಳ ಮಧ್ಯೆ ಮಕ್ಕಳು ಬೇರೆ ಮನೆಯಲ್ಲಿ, ಫ್ಯಾಮಿಲಿ ಶುರುವಾಗಿದೆ. ಇನ್ನು ಇಲ್ಲಿ ಸಿನಿಮಾದಲ್ಲಿ ಕರೆಕ್ಟಾಗಿ ನಿಮ್ಮ ಬೇರೆ ಊರಿಲ್ಲ, ಮಕ್ಕಳು ಪ್ರಾಬ್ಲಿ. ನೀವು ಹೀರೋ ಆದಾಗ ಯಾವ ಏಜ್ ಅಲ್ಲಿ ಇದ್ರವರು? ಸರ್, ನನ್ನ ಮೊದಲನೇ ಸಿನಿಮಾ ಮುಹೂರ್ತ ಆದಾಗ ನನ್ನ ಮಗಳಿಗೆ ಒಂದು ವಾರ. ಒಂದು ವಾರ? ಆರು ದಿನದ ಕೂಸವಳು. ಓಕೆ. ಸೊ ಮನೇಲೆಲ್ಲ ತುಂಬಾ ಗಲಾಟೆ ಮಾಡಿದ್ರು, ಬಾಣಂತಿ ಮಗುನ ಕರ್ಕೊಂಡು ಚಳಿ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಅವಳು ಸಿಕ್ಕಾಪಟ್ಟೆ ಹಠವಾದಿ ನನ್ನ ಹೆಂಡತಿ. ಏನಾದ್ರೂ ಆಗ್ಲಿ, ಒಂದು ನನ್ನ ಲೈಫ್ ಅಲ್ಲಿ ನನ್ನ ಗಂಡ ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದಾನೆ, ಆ ಒಂದು ಮುಹೂರ್ತಕ್ಕೆ ನಾನು ನನ್ನ ಮಗು ಸಾಕ್ಷಿ ಆಗಬೇಕು ಅಂತ ಹೇಳಿ ನನ್ನ ಮಗುನ ಕರ್ಕೊಂಡು ನೀಟಾಗಿ ಪ್ಯಾಕಿಗೆ ಎಲ್ಲ ಮಾಡಿಕೊಂಡು ಸೊ ಬಂದಿದ್ದು ಮುಹೂರ್ತಕ್ಕೆ. ಅದೊಂದು ನಮ್ಮ ಮರೆಯಕ್ಕೆ ಆಗದಿರೋಂಥ ಮೂಮೆಂಟ್. ಈ ಒಂದು ಸಂದರ್ಭದಲ್ಲಿ ಸ್ಟ್ರಗ್ಲಿಂಗಲ್ಲಿ ಅವಳು ತಗೊಂಡಂಥ ಡಿಸಿಷನ್ ತುಂಬ ನನಗೆ ಒಂದು ಶಕ್ತಿ ಕೊಡ್ತು ಅಂತ ಹೇಳ್ಬೋದು ಸರ್. ಅಲ್ಲಿಂದ ಅವಳು ಕೆಲಸಕ್ಕೆ ಸೇರ್ತಾಳೆ. ಹಲೋ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಅಮೃತ ಮತ್ತು ಏಕಾಂತ್ ಬಂದಿದ್ದಾರೆ. ವೆಲ್ಕಮ್ ಟು ಶೋ. ನೈಸ್ ಟು ಹ್ಯಾವ್ ಯು. ಎಸ್, ಅವಳೊಂಥರ ನನಗೆ ಅದೃಷ್ಟ ದೇವತೆ ಸರ್. ರೈಟ್. ಅವಳು ಹುಟ್ಟಿದಾಗ ನನ್ನ ಜೇಬಲ್ಲಿ ಬರೀ 300 ರೂಪಾಯಿ ಇತ್ತು ಸರ್. 300 ರೂಪಾಯಿಗೆ ನಾನು ಮಗಳು ಹುಟ್ಟಿದಾಳೆ ಅಂತ ನಾನು ಸ್ವೀಟ್ ಅನ್ಸ್ಲ, ಆ 300 ರೂಪಾಯಿ ನಾನು ಹಾಸ್ಪಿಟ್ಲ್ ಖರ್ಚಿಗೆ ಅಂತ ಇಟ್ಕೊಳ್ಳ ಏನು ಅಂತ ಗೊತ್ತಾಗದಿರೋಂಥ ಸಂದರ್ಭ ಸರ್. ಬಟ್ ಅಷ್ಟು ಸ್ಟ್ರಗಲ್ಗಳ ಮಧ್ಯೆ ಅಷ್ಟು ಫೈಟ್ ಮಾಡ್ತಾ ಇದ್ದಂಥ ಅವಮಾನಗಳು ಅನುಭವಿಸ್ತಂತ ಟೈಮಲ್ಲಿ ಅವಳು ಹುಟ್ಟಿದಂಥ ಒಂದು ಇದೆ ಸರ್. ಮನೆ ಏನೇ ಹೊರಗಡೆ ನಂಗೆ ನೋವು ಹಿಂಸೆ ಅವಮಾನ ಎಲ್ಲ ಅನುಭವಿಸ್ಕೊಂಡು ಮನೆಗೆ ಹೋದ್ರು ಅವಳು ಮುಖ ನೋಡಿದ್ರೆ ಎಲ್ಲ ಮರ್ತೋಗ್ತಾ ಇದ್ದೇನೆ. ಕರೆಕ್ಟ್. ಸೊ ಆ ಥರದಲ್ಲಿ ಹುಟ್ಟಿದಂಥ ಮಗಳವಳು, ಇವನು ಅದಕ್ಕೆ ಕಾಂಟ್ರಾಸ್ಟ್. ಇವನು ಇವನು ಹುಟ್ಟಿದಾಗ ಸರ್ ನನ್ನ ಎರಡು ಜಾಬು ತುಂಬ ದುಡ್ಡು ಸರ್. ಅರೆ ವಾ, ಫುಲ್ ಬಲ್ಜಾಗ್ಬಿಡಿತ್ತು. ಈಗ ನಮ್ಮ ವಿಜಯ್ ಕಿರ್ಗಂದೂರು ಸರ್ ಏನಿದ್ದಾರೆ, ಅವತ್ತು ಜೊತೆ ಜೊತೆಲಿಗೆ ಆಸ್ ಒನ್ ಆಫ್ ದ ಪ್ರೊಡ್ಯೂಸರ್ ವಿಜಯ್ ಅಂತ ಬರೀ ಹೆಸರಿಟ್ಕೊಂಡಿದ್ರು. ಅವರು ಆ ಸಿನಿಮಾಗೆ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಸರ್ 2.5 ಲಕ್ಷ ರೂಪಾಯಿ. ಇವನು ಹುಟ್ಟಿದ ದಿನ ನನ್ನ ಹತ್ರ ಅಷ್ಟು ಜೇಬು ತುಂಬ ದುಡ್ಡಿತ್ತು, ಅವಳು ಹುಟ್ಟಿದಾಗ ಏನಿರಲಿಲ್ಲ. ಅವಳು ನನಗೆ ಸಂತೋಷ ತಂದುಕೊಟ್ಲು, ಇವನು ನನಗೆ ಐಶ್ವರ್ಯ ತಂದುಕೊಟ್ಟ. ಎಸ್, ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸೋಕೆ ಫೋಟೋ ಶೂಟ್ ಮಾಡಿಸ್ತೀನಿ ಅಂತ ಕತೆ ಹೇಳಿದ್ರಂತಲ್ಲ ಅಪ್ಪ. ಹೌದು, ಆವಾಗ್ಲೇನೆ ಸ್ಕ್ಯಾಮ್ ಮಾಡಿದ್ರು. ನನ್ಗೆ ಸ್ಕೂಲ್ಗೆ ಹೋಗಕ್ ಇಷ್ಟ ಇರ್ತಾಲಿಲ್ಲ, ಬಟ್ ಇವರು ಅಮ್ಮ ಏನ್ ಮಾಡ್ತಿದ್ರು ಅಂದ್ರೆ ಚೆನ್ನಾಗಿ ರೆಡಿ ಆಗು ಫೋಟೋ ತೆಗ್ಸೋಣ ಅಂತ. ಅವಾಗ ನನಗೆ ಚಿಕ್ಕವಳಿಂದನೂ ಫೋಟೋ ಹುಚ್ಚು. ಸೊ ಅದಕ್ಕೆ ಚೆನ್ನಾಗಿ ರೆಡಿ ಮಾಡಿಸಿ ಸ್ಕೂಲ್ ಯೂನಿಫಾರ್ಮ್ ಹಾಕಿಸಿ ಸ್ಕೂಲ್ ಗ್ರೌಂಡ್ ಕರ್ಕೊಂಡೋಗಿ ಫೋಟೋ ತೆಗೋಣ ಅಂತ ಇವ್ರು ಫಸ್ಟ್ ಬಂದರು. ಆಮೇಲೆ ಇವರು ಜೊತೆಗೆ ನಿಂತ್ಕೊಂಡ್ರು ಫೋಟೋ ತೆಕ್ಕೊಂಡು ಹೋಗ್ಬಿಡೋಣ ಅಂತ. ಆಮೇಲೆ ನೀನು ಒಬ್ಳನೆ ತೆಗಿತೀನಿ ಅಂತ ನಿಲ್ಲಿಸಿ ಓಡೋಣ. ಇದು ಈಗಲೂ ಅಪ್ಪ ಅಮ್ಮ ಒಳ್ಳೆ ಕಾಲೇಜ್ ಹುಡುಗರ ಆಡ್ತಾರೆ ಅಂತ ಹೇಳ್ತಾರೆ. ನನ್ನ ಶೂಟಿಂಗ್ ಸೆಟ್ ಅಲ್ಲಿ ಬ್ರೇಕ್ ಇದ್ದಾಗ ಎಲ್ಲರೂ ಬಂದು ಕುತ್ಕೊಳ್ಳೋದು, ಅವರಿಬ್ರು ಲವ್ ಸ್ಟೋರಿ ಕೇಳೋದು, ಅಮ್ಮ ಹೇಳ್ತಿರೋದು ಇದೇ ಆಗಿತ್ತು. ಸೊ ಇವತ್ತು ಅವ್ರು ಹುಟ್ಟಿರೋ ಸೀರೆ ಕೂಡ ಅದ್ರ ಬಗ್ಗೆ ಒಂದು ಸ್ಟೋರಿ ಇದೆ, ಅದು ಅಪ್ಪ ಹೇಳ್ಬೇಕು. ಏನಪ್ಪ ಅದು? ಅದು ಅವಳನ್ನೇ ಕೇಳ್ಬಿಡಿ ಸರ್. ಏನ್ ಮೇಡಮ್? ಈ ಸಾರಿ ಅವರು ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಅವರೇ ನೇಯ್ದು ಕೊಟ್ಟಿರೋ ಸೀರೆ, ಅಂದ್ರೆ ಅವರೇ ವ್ಯೂ ಮಾಡಿರೋದು. ಇದು ಅವಾಗ ಮದ್ವೆದ ಕೆಲಸ ಮಾಡ್ತಿದ್ರಲ್ಲ, ಫಸ್ಟ್ ಟೈಮ್ ಅವ್ರು ಕೊಟ್ಟು. ಫಸ್ಟ್ ಆಫ್ ಆಲ್ ವ್ಯಾಲೆಂಟೈನ್ಸ್ ಡೇ ನೆನಪಲ್ಲಿ ಇಟ್ಕೋಬೇಕು, ಆಮೇಲೆ ಹೆಂಡತಿಗೆ ಗಿಫ್ಟ್ ಕೊಡಬೇಕು, ಅದು ನೀವೇ ಮಾಡಿ. ಆರೆ ವಾ, ಬೇರೆ ಲೆವೆಲ್ಲೇ ಬೇರೆ ಸರ್ ನೀವು. ಏನ್ ಮೇಡಮ್ ಇದೇನ್ ಮೇಡಮ್ ಇದು? 25th ವ್ಯಾಲೆಂಟೈನ್ಸ್ ಡೇಗೆ ಬ್ಲಡ್ ಅಲ್ಲಿ ಬರ್ದಿ ಕೊಟ್ಟಿರೋದು ಇವರಾ? ಹೌದು. ಏನ್ ಸರ್ ನೀವು? ಎಸ್. ಏನಪ್ಪ ಟು ಜೈ ಮೈ ಲವ್, ಇದೇನು ಬ್ಲಡ್ ಅಲ್ಲೆಲ್ಲ ಬರೆದು ಕೆಳಗಡೆ ಪ್ರಿನ್ಸ್ ಅಂತೆಲ್ಲ ಸೈನ್ ಮಾಡಿ, ವಾಟ್ ಇಸ್ ದಿಸ್ ಪ್ರೇಮ್? ಬ್ಲಡ್ ಅಲ್ಲಿ ಸಾಂಗ್ ಬರ್ದು ಕೊಟ್ಟಿರೋದು. ಓಹೋ. ಅಂದರೆ ನಾನು ಹೇಳಿದ್ನಲ್ಲ ಸರ್, ಮೊದಲಿಂದ ಲವ್ ಮಾಡಿದಾಗಿಂದ ಅವ್ಳು ಲವ್ ಲೆಟರ್ ಬರ್ಕೊಡ್ತಾ ಇದ್ದಿದ್ದೆ. ನಾನು ಸುಮ್ಮನೆ ರೆಗ್ಯುಲರ್ ವರ್ಡ್ಸಲ್ಲಿ ಬರೀತಾ ಇರಲಿಲ್ಲ, ಯಾವುದೋ ಒಂದು ಸಾಂಗು ಆ ರೀತಿ ಬರ್ಕೊಡ್ತಾ ಇದ್ದೆ ಸರ್. ಸೊ ಹಾಗೆ 25 ವರ್ಷದಿಂದ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ನಾನೇ ನನ್ನ ಕೈಯಾರ ನೈದು ಆ ಸೀರೆನ ಗಿಫ್ಟ್ ಕೊಟ್ಟಿದ್ದೆ. 25 ವರ್ಷ ಆದ ನಂತರ ಬ್ಲಡ್ಡಲ್ಲಿ ಒಂದು. ಎಸ್, ಈಗ ವೆರಿ ನೈಸ್ ನೋ, ತಾವು ಸಿನಿಮಾ ಲ್ಯಾಕ್ ಮಾಡ್ತಿದ್ದೀರಂತೆ, ಟಗರು ಪಲ್ಯ ಅಂತ. ವೆಲ್ಕಮ್ ಟು ಸಿನಿಮಾ. ಆಲ್ ದಿ ಬೆಸ್ಟ್. ನಮ್ಮ ಡಾಲಿ ಪಿಕ್ಚರ್ಸ್ ಧನಂಜಯ್ ಸರ್ ಕಡೆಯಿಂದ. ಎಸ್. ಸೋ ಸರ್ ಭಾಳ ಚಂದವಾಗಿದ್ದೀರಿ, ಗುಡ್ ಲಕ್ ಟು ಯು. ತಾವು ಏಕಾಂತ್, ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಆಸೆ ಇದೆ ಅಂತ ಕೇಳ್ಪಟ್ಟೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮತ್ತು ಒಂದು ಖುಷಿ ಏನಂದರೆ, ನಾನು 17 ಇಯರ್ಸ್ ಇವಾಗ, ನಾನು ಇಷ್ಟು ವರ್ಷ ಅಪ್ಪನ ಸ್ಟ್ರಗಲ್ಸ್ ಲವ್ ಸ್ಟೋರಿ ಏನೂ ಕೇಳಿರಲಿಲ್ಲ, ಒಂದು ಚೂರು ಚೂರು ಕೇಳಿದೆ. ಇನ್ ಡೀಟೇಲ್ಸ್ ಕೇಳಿದ್ದು ವೀಕೆಂಡ್ ವಿತ್ ರಮೇಶ್, ಅದರಿಂದನೇ. ಸೊ ಐ ಥ್ಯಾಂಕ್ ದಮ್. ಖುಷಿಯಾಗುತ್ತೆ ಆ ಅಪ್ಪ ಸ್ಟ್ರಗಲ್ ಇವತ್ತು ಕೇಳ್ತಿರೋದಕ್ಕೆ. ಮತ್ತು ಅವ್ರ ನೋಡಕ್ಕೆ ನನಗೂ ಒಂದು ಸೀಸನ್ 1 ಕನಸಿತ್ತು, ಮತ್ತು ನಾನು ನೋಡ್ಕೊಬರ್ತಿದ್ದೀನಿ ಎಲ್ಲ ಎಪಿಸೋಡ್. ಸೊ ಇಟ್ ಫೀಲ್ಸ್ ಗುಡ್. ನೈಸ್, ವೆರಿ ಗುಡ್. ಏಕಾಂತ್, ಇಬ್ಬರೂ ಮಕ್ಕಳ ಬಗ್ಗೆ ಏನು ಹೇಳ್ಬೇಕಂದ್ರೆ, ಏನು ಡಿಮ್ಯಾಂಡ್ ಇಲ್ಲ ಸರ್, ಈ ಥರ ಮಕ್ಕಳು ಬಹುಶಃ ಅದೃಷ್ಟಕ್ಕೆ ಸಿಗ್ತಾರೆ. ಇದುವರೆಗೂ ಅವರಿಬ್ಬರಾಗಲಿ ನನಗೊಂದು ಡ್ರೆಸ್ ಬೇಕು, ನನಗೆ ಈ ಥರ ಏನೋ ಪಾಕೆಟ್ ಮನಿ ಬೇಕು, ಇದೆಲ್ಲೋ ಪಿಕ್ನಿಕ್ ಹೋಗ್ತಾ ಇದ್ದು ಏನೂ ಕೇಳಿಲ್ಲ ಸರ್. ಇವತ್ತು ಅವರಿಬ್ಬರೂ BMTC ಬಸ್ಸಲ್ಲೇ ಓಡಾಡ್ತಾರೆ. ನಾನೇ ನನ್ನ ಹೆಂಡತಿಗೆ ಹೇಳ್ಬೇಕು ಅವ್ರಿಗೇನೋ ಬಟ್ಟೆ ಗಿಟ್ಟೆ ಕೊಡಿಸೆ ಅಂತ, ಇಲ್ಲ ಅವಳು ಹೇಳ್ಬೇಕು ಅವ್ರಿಗೆ ಬಟ್ಟೆ ಕೊಡಿಸ್ರಿ ಅಂದ್ಬಿಟ್ಟು
ಅದು ಬಿಟ್ಟರೆ ಅವ್ರು ಏನೂ ಡಿಮ್ಯಾಂಡ್ ಇಲ್ಲ ಸರ್. ಸೊ ನೋ, ಹಾಂ, ಸಿನಿಮಾನ ಇಬ್ಬರೂ ಪ್ರೀತಿಸ್ತಾರೆ, ಸಿನಿಮಾನ ಹಚ್ಕೊಂಡಿದ್ದಾರೆ. ಸೊ ತುಂಬ ಅದೃಷ್ಟವಂತ ಅನಿಸುತ್ತೆ. ಇಡೀ ಕುಟುಂಬ ನಾವು ಇವತ್ತು ಸಿನಿಮಾದಿಂದ ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ಅವಳು ಬಯೋಮೆಡಿಕಲ್ ಮಾಡ್ತಾಯಿದ್ಲು, ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ಲು, ಬಟ್ ಇವತ್ತು ಅದೃಷ್ಟ ಅವಳನ್ನು ಸಿನಿಮಾಗೆ ಕರ್ಕೊಂಬಂದ್ಬಿಡ್ತು. ಸೊ ಐ ಆಮ್ ವೆರಿ ಬ್ಲೆಸ್ಡ್. ನಿಮ್ಮಿಬ್ಬರ ಪೇಮೆಂಟ್ ಚೆಕ್ಕು ಎಲ್ಲ ಅಮ್ಮನಿಗೆ ಕೊಡಬೇಕು ಅಂತ ಕಂಡೀಷನ್ ಇದೆಯಂತ ಹೌದಾ? ಏನು ಮೇಡಮ್ ಹೊಸ ಡಿಮ್ಯಾಂಡು? ಮನೆಗೆ ಅವರೇ ಫೈನಾನ್ಸ್ ಇಡ್ತಾರ. ಫೈನಾನ್ಸ್ ಅವರೇನಾ? ನಾವು ಮೂರು ಜನ ಏನೇ ದುಡ್ಡು ಕೇಳಬೇಕಂದ್ರೂ ಫಸ್ಟ್ ಅವ್ರ ಹತ್ರನೇ ಹೋಗಿ ಕೇಳೋಣ. Yes, thank you very much. Join us. Thank you. Bala khushi aayitu. All the best to you. All the best to you, Eggman. Thank you. God bless you, beta. God bless you. Bolu Eggman. God bless you. One more thing enandre sir, avanige adella helod ishta iralla. So ee varshano avanu distinction alli pass aagidane, college topper aagi. And the same naan en follow martta idde, ratri ond cinema nortta idda, ಬೆಳಿಗ್ಗೆ ಎಕ್ಸಾಮ್ ಬರೀತಾ ಇದ್ದ, ಸೇಮ್ ಅದೇ ಕಂಟಿನ್ಯೂ ಸರ್. ನೋಡಿದ್ದಾರೆ ಡಿಸ್ಟಿಂಕ್ಷನ್ ಬಂದಿದ್ದಾರೆ, ಟಾಪರ್ ಆಗಿದ್ದಾನೆ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.